ರಾಷ್ಟ್ರಪತಿಗಳು ಸಹ ನಂಜುಂಡಪ್ಪನ ಮಾತುಗಳನ್ನು ಆಡಿದರು, ಅವರ ಹೈಪವರ್ ಕಮಿಟಿ ಬಗ್ಗೆ ಸಹ ಹೇಳಿದರು. ಅದರಲ್ಲಿ ಆದಂಥ ತೀರ್ಮಾನ ಯಾಕಂದರೆ ಸಮಗ್ರವಾಗಿ ಚಿಂತನೆಯನ್ನು ಮಾಡಿ ಆ ರಿಪೋರ್ಟನ್ನು ಕೊಟ್ಟರು ಎಲ್ಲರೂ ಅಂತಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಈಗ ನಾಳೆ ಕ್ಯಾಬಿನೆಟ್ ಇದೆ ಅಂತೇಳಿ ನನಗೆ ಸುದ್ದಿ ಬಂತು. ಕೂಡಲೇ ಸರ್ಕಾರದವರು ಎಚ್ಚರಿಸ್ಕೊಂಡು ಇಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಏನು ಕಟ್ಟಡ, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಬೆಂಗಳೂರಿನಲ್ಲಿ ಹೇಗಾಗಿದೆ, ವಿಧಾನ ಸುವರ್ಣಸೌಧದ ಮಗ್ಗಲಿಗೆ ಒಂದು ಆಡಳಿತ ಸೌಧ ಕೂಡಲೇ ಆಗಲಿಕ್ಕೆ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತಿಳಿಸ್ಕೊಳ್ಳೋದು. ಆಕಸ್ಮಿಕ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಒಂದು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಮಾಜವಾದದಿಂದ ಬಂದವರು, ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು, ಡೆಪ್ಯೂಟಿ ಸಿ ಎಂ ಸಹ ಅವರೊಂದಿಗೆ ಕೈಜೋಡಿಸಿದ್ದಾರೆ. ಪ್ರಥಮವಾಗಿ ಈ ಹೈಕೋರ್ಟ್ ಆದಾಗ 10 ಕೋಟಿ ರೂಪಾಯಿ ಬಜೆಟ್ನ ಮುಖ್ಯಮಂತ್ರಿಗಳು ಇಟ್ಟರು. ಈಗ ಆರಂಭಿಕವಾಗಿ ಆಡಳಿತ ಸೌಧಕ್ಕೆ ಕೂಡಲೇ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡಬೇಕು ಒಂದನೇದು. ಎರಡನೇದು, ಬೆಳಗಾವನ್ನು ಎರಡನೆಯ ಈ ರಾಜ್ಯದ ರಾಜಧಾನಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತೇಳಿ ಇದು ಒತ್ತಾಯ.